ಇದು ವಜೆ ಹೊರಲಿಕ್ಕೆ ಬಹಳ ಉಪಯೋಗ ಆಗುತ್ತೆ. ನಮ್ಗೆ ತಲೆಗೆ ಏನು ಹೆಡಿಗೆ ಅಥವಾ ಕಬ್ಬಣದ ವಸ್ತು ಆಗಿರ್ಬೋದು, ಬುಟ್ಟಿ ಹೆಡಿಗೆ ಯಾವುದು ಇದಕ್ಕೆ ತಲೆಗೆ ನಾಟೋದಿಲ್ಲ. ವಜೆ ಹೊತ್ತಾಗ ಇದು ನಮ್ಗೆ ರಕ್ಷಾ ಕವಚ ಇದ್ದಂಗೆ, ತಲೆಗೆ ಭಾರ ಹೊರಲಿಕ್ಕೆ ಭಾಳ ಉಪಯೋಗ ಆಗ್ತದೆ. ಆಮೇಲೆ ಬಿಸಿಲಿಗೆ ನಾವು ಬಿಸಿಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ತಂಪು ಇದು ಹಾಳೆ ಮರದ ಅಡಿಕೆ ಮರದ ಹಾಳೆ ಇದು ತಂಪು, ನಮ್ಮ ತಲೆಗೆ ತಂಪಾಗಿರುತ್ತೆ, ತಲೆಗೆ ತಂಪು. ಹಂಗಾಗಿ ಹಾಳೆ ಟೋಪಿ ಇಲ್ಲದೆ ಕೆಲಸ ಮಾಡಕ್ಕೆ ಆಗ್ತದೆ. ಮತ್ತೆ ಎಂತಾರು ಬಾರ ಹೊರಬೇಕಾರ ಹಾಕತ್ತೀರಾ? ಹೊರಬೇಕಾರೆ ಹಳೆ ಟೊಪ್ಪಿಗೆ. ಅವಾಗ ತಲೆ ನಾಟೋದಿಲ್ಲ, ಏನು ಪ್ರಾಬ್ಲಮ್? ನಮ್ಗೆ ಅಡಿಕೆ ಭತ್ತ ಕಟ್ಟಿಗೆ ಸೌದೆ ಇಂಥದ್ದು ಯಾವುದೇ ಹೊರಕ್ಕೂ ಇದು ಬಹಳ ಅನುಕೂಲ. ಅನ್ನೋದು ತುಂಬ ಕೆಲಸಗಾರರಿಗೆ ಸೇಫ್ಟಿ ಅಂಥದ್ದು. ಯಾವುದೇ ವಸ್ತು ಮೇಲ್ಗಡೆ ಬಿದ್ದರೆ ದೇಹ ಮಂಡೆಗೆ ಅಥವಾ ತಲೆಗೆ ಯಾವುದೇ ಏಟು ಗಿಟ್ ಕೂಡ ಬೀಳದ. ನಿಮ್ ಹೆಲ್ಮೆಟ್ ಇದ್ದಂಗೆ, ಬೈಕಿಗೆ ಹೆಲ್ಮೆಟ್ ಇರೋ ರೀತಿಯಲ್ಲಿ ಇದು ನಮ್ಮ ಕವರ್ ಮಾಡ್ತಿದೆ. ದೇಹ ಕೂಲ್ ಆಗಿಡ್ತೈತಿ, ದೇಹ ಮತ್ತು ದೇಹ ತಂಪಾಗಿಡ್ತೈತಿ, ದೇಹ ತಂಪಾಗಿರುತ್ತೆ. ಮೆದುಳು ಇರುತ್ತಲ್ಲ, ಮೆದುಳಿಗೆ ಅಷ್ಟೊಂದು ಆಪ ಇದಾಗಲ್ಲ. ಹೆಚ್ಚಿಂದ ಕೆಲಸಗಳಿಗೆ ಯಾವುದೇ ನಮ್ಗೆ ಆಧಾರ ಹಳ್ಟೋಪಿ ಹಳ್ಟೋಪಿ. ನೀರ್ ತರಬೇಕು ಅಂದ್ರೆ ಬಟ್ಟೆ ಸಿಕ್ಕೋದಿಲ್ಲ, ನೀರು ಬೇಕು ಅಂದ್ರೆ ಜೀವ ಉಳಿಸಬಹುದು. ಒಂದು ಎಂತದ್ರ ವಸ್ತು ತಗೋರಕ್ಕೆ ಒಂದು ಹೊಳೆನ ಎಂತ ಸಿಕ್ತು, ಕೈಯಾಗಿ ಅಷ್ಟು ಸಿಗಲ್ಲ. ಇದ್ರಲ್ಲೇ ಮುಕ್ಕೊಂಡು ಆರಾಮಾಗಿ ಜೀವ ಉಳಿಸಬಹುದು, ಜೀವ ಉಳಿಸಬಹುದು. ಇದು ನಮ್ಮ ಇಲ್ಲಿ ಕೃಷಿಕರೇ ಕೆಲವರೆಲ್ಲ ಈಗ ಮಾಡ್ತಿದ್ರು, ಕೆಲವು ಹಳೆ ಕೆಲಸಗಾರರೆಲ್ಲ ನಮ್ಮಲ್ಲಿ ಮಂಜು ಶರಗಾರ ಅಂತ ಇದ್ರು, ಅವರೇ ಮಾಡ್ತಿದ್ರು. ಈಗ ಕೆಲವೇ ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ, ಮಾಡ್ತಾ ಇಲ್ಲ ಈಗೆಲ್ಲ. ಇಲ್ಲಿ ನಮ್ಮೂರಲ್ಲಿ ರವಿ ಹೆಗಡೆ ಯಾರು ಅವ್ರು ಮಾಡ್ತಾ ಇದ್ದಾರೆ. ಈಗ ನಾವು ಹೆಚ್ಚು ಅವ್ರ ಹತ್ರ ತಗೊಳ್ತೀವಿ, ಇಲ್ಲಾಂದ್ರೆ ಕೆಲವು ಮಾರ್ಕೆಟಲ್ಲಿ ಸಿಗುತ್ತೆ, ಇದು ಸಂತೆಯಲ್ಲಿ ಪೇಟೆಯಲ್ಲಿ ಅಂಗಡಿಗಳೆಲ್ಲ ಸಿಗ್ತಾ ಇದೆ ಇಲ್ಲಿ ಹಳ್ಳಿ ಅಂಗಡಿಯಲ್ಲಿ. ಎಷ್ಟು ಕೊಡ್ತೀರಾ? ಈಗ ಇದಕ್ಕೆ ಒಂದಕ್ಕೆ ಸರಾಸರಿ 100 ರೂಪಾಯಿ ತಗೊಳ್ತಾರೆ. ಹಾಳೆ ಟೋಪಿ, ಇದೊಂದು ಅಡಿಕೆ ಹಾಳೆಯಿಂದ ಮಾಡುವ ಪರಿಸರ ಸ್ನೇಹಿ ಟೋಪಿ. ಕೃಷಿಕರಿಗೆ ಕೆಲಸ ಮಾಡುವಾಗ ಬಿಸಿಲಿನಿಂದ ರಕ್ಷಣೆಗೆ, ಭಾರ ಹೊರುವಾಗ ತಲೆಯ ರಕ್ಷಣೆಗೆ ಬಹಳ ಅನುಕೂಲಕರವಾದ ಟೋಪಿ. ತಿಳಿದವರು ಹೇಳಿದ್ದು, ಟೋಪಿಯ ಬಳಕೆ ಮೊದಲು ಶುರುವಾಗಿದ್ದು ಕರಾವಳಿಯಲ್ಲಿ. ಮಲೆನಾಡಿನಲ್ಲಿ ಹಿಂದಿನಿಂದಲೂ ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಈ ಟೋಪಿಯ ಬಳಕೆ ಹೆಚ್ಚು. ಟೋಪಿ ಮಾಡಲು ತೆಳುವಾದ ಸ್ವಲ್ಪ ಗುಂಡಿ ಇರುವ ಹಾಳೆಗಳು ಬೇಕು. ಸಿಂಗಾರವನ್ನು ಮುಚ್ಚಿರುವ ಹಾಳೆ ಇದಕ್ಕೆ ಉತ್ತಮ. ಹಾಗಾಗಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಬೀಳುವ ಅಡಿಕೆ ಹಾಳೆಗಳು ಟೋಪಿ ಮಾಡಲು ಸೂಕ್ತ. ಕಾಯಂಆಗಿ ಟೋಪಿ ತಯಾರಿಸುವವರು ಈ ಸಮಯದಲ್ಲಿ ಬಿದ್ದ ಒಳ್ಳೆಯ ಹಾಳೆಗಳನ್ನು ಶೇಖರಿಸಿಟ್ಟುಕೊಳ್ಳುತ್ತಾರೆ. ಇವರು ರವಿ, ಅಡಿಕೆ ಕೃಷಿಕರು. ತಮ್ಮ ಸ್ವಂತ ಬಳಕೆಗಾಗಿ ಹಾಳೆ ಟೋಪಿ ತಯಾರಿಸಲು ಕಲಿತವರು. ಹಾಗೆ ಊರಿನವರು ಯಾರಾದರೂ ಕೇಳಿದರೆ ತಯಾರಿಸಿಕೊಡುತ್ತಾರೆ. ತಮ್ಮ ಬಿಡುವಿರದ ಕೃಷಿ ಕೆಲಸದ ನಡುವೆ ಈ ವಿಡಿಯೋಗೋಸ್ಕರ ಟೋಪಿ ತಯಾರಿಸುವುದನ್ನು ತೋರಿಸಿದ್ದಾರೆ. ಬಿದ್ದ ಹಾಳೆಯನ್ನು ಒಣಗಿಸಿ ಟೋಪಿ ಮಾಡುವ ಅರ್ಧ ಗಂಟೆ ಮೊದಲು ನೆನೆಸಿಟ್ಟುಕೊಳ್ಳಬೇಕು. ಹಾಳೆ ತೆಳುವಾಗಿರಬೇಕು. ಎರಡೂ ತುದಿಯಲ್ಲಿ ಮೇಲಿನ ಪದರ ತೆಗೆಯಬೇಕು. ಕೊನೆಯ ಕಂದು ಬಣ್ಣದ ಪದರವನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಂತರದಲ್ಲಿ ಟೋಪಿ ಹೊಲಿಯಲು ಸುಲಭ. ಸ್ವಲ್ಪ ಸೂಜಿಗೆಲ್ಲ ದಪ್ಪ ಇದ್ರೆ ಬರೋದಿಲ್ಲ, ಅದಕ್ಕೆ ಇದು ತೆಳು ಮಾಡೋದು.
ಒಂದೇ ಅಳತೆ ಬೇಕಾ? ಇದು ಒಳಗಡೆ ಹಳೆ ಸಣ್ಣ ಸಣ್ಣ, ಇದ್ರ ಮೇಲ್ಗಡೆ ಈ ಮಡಕೆ ಬರಕ್ಕೆ. ಓಹೋ, ಸರಿ ಸರಿ. ಒಟ್ಟು ಇದ್ರ ಮೇಲೆ ಈ ಫೋಲ್ಡಿಂಗ್ ಫೋಲ್ಡ್ ಬರುತ್ತೆ. ಸರಿ ಸರಿ. ಇದೆರಡು ಕೆಳಗಡೆ ಒಂದಕ್ಕೊಂದು ಕರೆಕ್ಟಾಗಿ ಟಚ್ ಇರಕ್ಕದು, ಒಳಗಡೆ ಗ್ಯಾಪ್ ಇಲ್ಲದೆ. ಫಸ್ಟ್ ಈ ತರ ಮಾಡ್ಕೊಳಕ್ಕೆ Thank you.
ಬಹಳ ಹಿಂದಿನಿಂದಲೂ ಅಡಿಕೆ ಹಾಳೆಯಿಂದ ಬೇರೆ ಬೇರೆ ಉಪಯುಕ್ತ ವಸ್ತುಗಳನ್ನು ಮಾಡುತ್ತಿದ್ದರು. ಅದರಲ್ಲಿ ಟೋಪಿಯೂ ಒಂದು. ಹಾಳೆ ಟೋಪಿ ಮಲೆನಾಡು ಹಾಗೂ ಕರಾವಳಿ ಭಾಗದ ಕೃಷಿಕರು ಹಾಗೂ ಕೃಷಿ ಕಾರ್ಮಿಕರ ಒಂದು ಗುರುತು ಕೂಡ. ಒಂದು ವರ್ಷ ಬರುತ್ತೆ ಉಪಯೋಗಿಸ್ದಂಗೆ, ನೀರಿಗೆ ಗೀರಿಗೆ ತಾಕ್ದಿಲ್ದಂಗೆ ಉಪಯೋಗಿಸ್ಬಿಟ್ರೆ 2 ವರ್ಷನೂ ಬರುತ್ತೆ. ನೀರಿಗೆ ಹಸಿ ಗೊಬ್ಬರ ಎಲ್ಲ ಹೊತ್ತುಬಿಟ್ರೆ ಬೇಗ ಹೋಗ್ತದೆ. ಅದಕ್ಕೆ ಮೇಲೆ ಏನಾದ್ರು ಮತ್ತೊಂದು ಹಾಳೆ ಹಾಕೊಂಡು ಹೊತ್ತುಬಿಟ್ರೆ 2 ವರ್ಷಗಟ್ಟಲೆ ಬರುತ್ತೆ, ಇಲ್ಲಾಂದ್ರೆ 1 ವರ್ಷ ಬರೋ. ಮಳೆಗಾಲಕ್ಕೆ ಹಾಕಂಗಿಲ್ಲ, ಮಳೆಗಾಲದಲ್ಲಿ ಅದಕ್ಕೆ ರಕ್ಷೆ ಬೇರೆ ಹಾಳೆ ಹಾಕಬೇಕಾಗ್ತದೆ. ಒಂದ್ ಟೋಪಿ ನಾವು ಇಟ್ಕೊಂಡಂಗೆ ನಿತ್ಯ ಮಣ್ಣು ಕೆಲಸ ಮಾಡಿದ್ರೆ 6 ತಿಂಗಳು ಮನುಷ್ಯರೇ ಶಾಶ್ವತ ಇಲ್ಲ. ಈ ಹಾಳೆ ಟೋಪಿ ಎಷ್ಟು ಇದಿರುತ್ತೆ.